कल्पना नागनाथ ಎಲ್ಲರಿಗೂ ನಮಸ್ಕಾರ ಕಲ್ಪನಾ ಎಲ್ಲ ಮಹಿಳಾ ಕಲಾವಿದರು ಭಾರವಾದ ಬ್ಯಾಗ್ ಇಟ್ಕೊಂಡು ಸೇನಲ್ಲಿ ಬರ್ತಾ ಇದ್ದಾರೆ ಬ್ಯಾಗ್ ಇಟ್ಕೊಂಡು ಏನು ಇಟ್ಕೊಂಡಿದ್ದೇವ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಸೊ ಇನ್ನೂ ಕೂಡ ಅದೇ ಬ್ಯಾಂಕ್ ಲೆಕ್ಕ ಅಲ್ಲಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಅದು ಒಂದರ ಇಟ್ ಇಸ್ ಅ ಪ್ರಾಪರ್ಟಿ ನಮ್ಮ ಅಪೆಂಡಿಕ್ಸ್ ಅದು ಓಕೆ ಸಿಂಪಲ್ ಪ್ರಶ್ನೆ ಒಂದು ರಂಗಗೀತೆ ಹಾಡ್ತೀರಾ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಆ ಹಾಡ್ಬಿಡವೇ ವಾಸಿ ನೀವೇ ಪ್ರಶ್ನೆ ಕೇಳ್ತಿರೋದು ಅದೇ 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 ಈ ಸೀರಿಯಲ್ ಅಲ್ಲಿ ಅಂದ್ರೆ ನಮ್ಮ ಎಲ್ಲರ ಜೊತೆ ಯಾವಾಗಲೂ ಅಶ್ವಥ್ ಅವರದ ಮ್ಯೂಸಿಕ್ ಇಂದ ಟಿಸಿತಾರಾಮ್ ಸರ್ ಮಾಡಿರೋದ್ರಿಂದ ಇವತ್ತು ಅಶ್ವಥ್ ಸರ್ ನ ನೆನೆಸಿಕೊಂಡು ಅಂದ್ರೆ ನಾವು ರಂಗಗೀತೆಯಲ್ಲಿ ನಾವು ಯಾವಾಗಲೂ ಒಂದು ಗ್ರೂಪ್ ತರ ಇರ್ತೀವಿ ಒಂದು ಮೇನ್ ಅಂಡ್ ಕೋರಸ್ ಅಂತ ಇರುತ್ತೆ ನಾನು ಸಿಂಪಲ್ ಆಗಿ ಒಬ್ಬಳೇ ಹಾಡಕಾಗುವಂತದ್ದು ಅಶ್ವಥ್ ಸರ್ ಗೆ ನಾನು ಡೆಡಿಕೇಟ್ ಮಾಡಿ ಅವರು ನಟರಂಗಾಗೆ ಮಾಡಿದ ನಾಟಕ ಕಕೇಶಿಯನ್ ಚಾಕ್ ಸರ್ಕಲ್ ದು ಒಂದು ಹಾಡನ್ನ ಹೇಳ್ತೀನಿ नदिया तिलीरा कन्नडी उलगे चलुवा प्रेमिया प्रतिबिंब 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 चलिसुवा चंदिरना आलगे 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 चलिसुवा चंदिरना आलगे अले अले मुसकागुवा प्रतिबिंब 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 अले अले मुसकागुवा प्रतिबिंब 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 हेळिद्दु बेकादष्टु ಹೇಳದೆ ಉಳಿದದ್ದು ಬಹಳಷ್ಟು ಹೇಳಿದ್ದು ಬೇಕಾದಷ್ಟು ಹೇಳದೆ ಉಳಿದದ್ದು ಬಹಳಷ್ಟು ವಿರಸಿ ನಾನು ಬಂದ ಬಂದ ಎಲ್ಲಿಂದ ಬಂದ ಎತ್ತ ಬಂದ ವಿರಸಿ ನಾನು ಬಂದ ಎಲ್ಲಿಂದ ಬಂದ ಎತ್ತ ಬಂದ ಹೇಳದೆ ಉಳಿದ ಹೇಳದೆ ಉಳಿದ ಮನಸಿ ಮೆಳಗಿನ ಭಾವಗಳ ನಾಲಿಗೆ ನುಲಿಯದ ನುಡಿಗಳ ನಾಲಿಗೆ ನುಡಿಯದ ನುಡಿಗಳ ಬಹಳ ಅದ್ಭುತವಾದ ನಟಿ ಬರೀ ನಟಿ ಅಷ್ಟೇ ಅಲ್ಲ ಬಹಳ ಒಳ್ಳೆಯ ಗಾಯಕಿ ವಿಶೇಷವಾಗಿ ರಂಗಭೂಮಿಯಲ್ಲಿ ಗಾಯಕಿಯಾಗಿ ತುಂಬ ಸೇವೆ ಮಾಡಿದ್ದಾರೆ ಅಮೆರಿಕಾ ಹೋಗಿ ಅಮೆರಿಕಾದಲ್ಲಿ ರಂಗಗೀತೆಗಳ ಶಿಬಿರ ಮಾಡಿದ್ರು ದೆಹಲಿಗೆ ನಾನೇ ಕರ್ಕೊಂಡು ಹೋಗಿದ್ದೆ ದೆಹಲಿಯ ಅಲ್ಲಿಯ ಕಲಾವಿದರಿಗೆ ಅಲ್ಲಿ ರಂಗ ತರಬೇತಿ ಶಿಬಿರ ಮಾಡಿದ್ರು ಹೀಗೆ ದೇಶ ವಿದೇಶಗಳಲ್ಲಿ ರಂಗಗೀತೆಗಳನ್ನು ಹಾಡೋದನ್ನು ಹೇಳ್ಕೊಟ್ಟವರು ಕಲ್ಪನಾ ನಾಗನಾಥ್ ಥ್ಯಾಂಕ್ ಯು ಥ್ಯಾಂಕ್ ಯು ದೀಪ ಹರೀಶ್ ಇವರ ಕುಟುಂಬದವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡೋಕ್ಕೆ ಮುಂಚೆನೂ ನಾನು ಒಂಥರ ನನಗೆ ನಾನೇ ನಮಸ್ಕಾರ ಮಾಡಿ ಮಾತಾಡ್ತೀನಿ ಯಾಕೆಂದರೆ ಇವರು ಯಾರ ಕುಟುಂಬದವ್ರು ಯಾರಿಗಾರ ಗೊತ್ತಾ ಗೋಪಿನಾಥ್ ದಾಸರ ಕುಟುಂಬದಲ್ಲಿ ಇರೋಳು ದೀಪ ಹರೀಶ್ ನನಗೆ ಆ ಪ್ರಭಾತ್ ಕಲಾವಿದರು ವಿಶೇಷವಾಗಿ ಗೋಪಿನಾಥ್ ದಾಸರ ಬಗ್ಗೆ ತುಂಬ ಗೌರವ ಇದೆ ತುಂಬ ನನ್ನ ಬಾಲ್ಯ ಮತ್ತೊಂದೆಲ್ಲ ಆ ಗೋಪಿನಾಥ್ ದಾಸ್ ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಏನಮ್ಮ ಈ ಧಾರಾವಾಹಿ ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನೇನು ಅನಿಸ್ತಮ್ಮ ಫಸ್ಟು ಸೀತಾರಾಮ್ ಸರ್ಗೆ ಮತ್ತು ಶೇಷಾದ್ರಿ ಸರ್ಗೆ ನಾನು ಧನ್ಯವಾದಗಳು ಹೇಳಬೇಕು ಅಷ್ಟೇ ಧನ್ಯವಾದ ನೀವು ಕಲಾ ರಸಿಕರಿಗೂ ಹೇಳಬೇಕು ಯಾಕಂದರೆ 22-25 ವರ್ಷ ಆದ್ರೂ ನೀವು ಇಲ್ಲಿಗೆ ಇವತ್ತು ಈ ಸಂವಾದಕ್ಕೆ ಬಂದಿದ್ದೀರಾ ಅಂದರೆ ಇದರಲ್ಲಿ ಗೊತ್ತಾಗತ್ತೆ ನೀವು ಎಷ್ಟು ಬೆನ್ತಟ್ಟಿ ಬರ್ತಾ ಇದ್ದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಮೊದಲೇ ದಿವಸ ಎಷ್ಟು ಭಯ ಆಗ್ತಿತ್ತೋ ಇವತ್ತು ಸ್ವಲ್ಪ ಹಾಗೆ ಭಯ ಆಗ್ತಾ ಇದೆ ತುಂಬ ಖುಷಿ ಇದೆ ಅಷ್ಟೇ ಚಿಕ್ಕ ಹುಡುಗಿ ಸಣ್ಣ ಮಾತು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸರ್ ಓಕೆ ಸುಗಂಧಿ ಅವರು ತಮಗೆ ಈ ಪಾತ್ರ ಈ ಏನು ಪಾತ್ರ ಮಾಡಿದ್ರು ತುಂಗಾ ಪಾತ್ರ ಮಾಡಿದ್ದು ಅಲ್ವಾ ಅದು ನಿಮಗೆ ಒಳ್ಳೆಯ ಹೆಸರು ತಂತು ಅದು ನಿಮ್ಮ ಫಸ್ಟ್ ಧಾರಾವಾಹಿನಾ
ನಾನು ಶೇಷಾದ್ರಿ ಸರ್ ಅವ್ರ ಜೊತೆ ಕತೆಗಾರದಲ್ಲಿ ಕೂಡ ಮಾಡಿದ್ದೆ ಬಟ್ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆ ಅವ್ರಿಗೆ ಒಂಥರ ಫ್ಲೋರ್ ನಂಬರ್ 4 ಅಂತ ಆಗಿತ್ತು ಸೊ ಸೀತಾರಾಮ್ ಸರ್ ಶೇಷಾದ್ರಿ ಸರ್ ನಾಗೇಂದ್ರ ಶಾಸ್ತ್ರಿ ಎಲ್ಲರೂ ಆಲ್ಮೋಸ್ಟ್ 3 ಹೊತ್ತು ನಮ್ಮ ಮನೇಲೇ ಇರ್ತಿದ್ರು ಯಾಕೆಂದರೆ ನಮ್ಮ ತಾಯಿ ಕಲ್ಯಾಣಿ ಪ್ರೇಮ್ ಕುಮಾರ್ ಗದಾಧರ್ ಪ್ರೇಮ್ ಕುಮಾರ್ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಶೂಟಿಂಗ್ ನಡೀತಿತ್ತು ಸೊ ಈವನ್ ಮಾಯಾಮೃಗ ಎಡಿಟ್ ಸ್ಟುಡಿಯೋ ಕೂಡ ನಮ್ಮ ಮನೇಲೆ ಕೆಲವು ದಿನಗಳಿದ್ವು ಸೊ ಹಾಗಾಗಿ ಈ ಹುಡುಗಿ ಇವನ್ನೆಲ್ಲ ತುಂಬ ಹೊಗಳ್ತಿದ್ದಾಳೆ ಧಾರಾವಾಹಿಯೆಲ್ಲ ಹೊಗಳ್ತಿದ್ದಾಳೆ ಬಟ್ ನನಗಿರೋ ಮಾಹಿತಿನೇ ಬೇರೆ ಏನು ಗೊತ್ತಾ ಸತ್ಯವನ್ನೇ ಹೇಳುತ್ತೇನೆ ಅಂತ ಪ್ರಕಾರ ಈ ಧಾರಾವಾಹಿ ಕೆಲಸ ಆದಮೇಲೆ ಅವರು ಈ ಧಾರಾವಾಹಿಯಲ್ಲಿ ಅಭಿನಯಿಸೋದನ್ನೇ ಬಿಟ್ಟರು ಆಕಾಶವಾಣಿಗೆ ಹೋದರು ಆಮೇಲೆ ಏನಾಯಿತು ಗೊತ್ತಾ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಉಳ್ಕೊಂಡಿದ್ದಾರೆ ಅಂದರೆ ಇಲ್ಲಿಯ ಕಲಾವಿದರಿಗಿಂತ ವೈಲ್ಡ್ ಲೈಫ್ ಬೆಟರ್ ಅಂತ ಚೂಸ್ ಮಾಡ್ಕೊಂಡಿದ್ದಾರೆ ಇದಕ್ಕಿಂತ ಬೇರೆ ಏನಾದ್ರು ಕಾಮೆಂಟ್ ಸಾಧ್ಯನ ಈ ಧಾರಾವಾಹಿಯಲ್ಲಿ ಮಾಡಿ ಇಂಥವ್ರ ಜೊತೆಲ್ಲ ಪಾರ್ಟ್ ಮಾಡಿ ಕೊನೆಗೆ ಡಿಸೈಡ್ ಮಾಡಿದ್ರಂದ್ರೆ ನೋ ಐ ವಿಲ್ ಗೋ ಟು ವೈಲ್ಡ್ ಲೈಫ್ ಆ ವೈಲ್ಡ್ ಲೈಫ್ ಇಸ್ ಬೆಟರ್ ದ್ಯಾನ್ ದಿಸ್ ಆರ್ಟಿಸ್ಟ್ ಅಂತ ಥ್ಯಾಂಕ್ಸ್ ಫಾರ್ ದ ಮೆಸೇಜ್ ಮಾಯಾಮೃಗ ಹುಡ್ಕೊಂಡು ಹೋಗಿದ್ದಾರೆ ರೈಟ್ ಹೇಮಂತ್ ಹೆಗಡೆ ನೀವು ಯಾರಿಗೂ ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ವಾ ಗೊತ್ತಾ ನನಗೆ ಗೊತ್ತಿಲ್ಲ ಸರ್ ಸರ್ ಇದುವರೆಗೂ ಎಷ್ಟು ಸಿನಿಮಾ ಮಾಡಿದ್ರಿ ಸರ್ ಒಟ್ಟು ಡೈರೆಕ್ಟ್ ಮಾಡಿ 9 ಸಿನಿಮಾ 9 ಸಿನಿಮಾ ಮಾಡಿದ್ದಾರೆ ಯಾವ್ಯಾವ ಭಾಷೆಯಲ್ಲಿ ಮಾಡಿದ್ರಿ ಸರ್ ಹಿಂದಿ ಕನ್ನಡ ಇವರ ತಂದೆ ದೊಡ್ಡ ವಿದ್ವಾಂಸರು ಕನ್ನಡದ ವಿದ್ವಾಂಸರು ಸ್ವತಃ ರಂಗಭೂಮಿಯ ನಟ ಒಂದು ಸಾರಿ ಇಲ್ಲಿಗೆ ಬಂದಾದಮೇಲೆ ಹಿಂತಿರುಗಿ ನೋಡಿಲ್ಲ ಅನೇಕ ಚಲನಚಿತ್ರಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಈ ಇದ್ರ ಪಾರ್ಟ್ ಮಾಡಿದ್ರ ಬಗ್ಗೆ ಅಭಿನಯಿಸಿದ ಬಗ್ಗೆ ನಿಮ್ಗೆ ಏನನ್ನಿಸ್ತು ಎಕ್ಸ್ಪೀರಿಯನ್ಸ್ ಮಾಯಾಮೃಗ ನನಗೆ ಭಾಳ ಹೆಸರು ತಂದು ಕೊಟ್ಟಂಥ ಧಾರಾವಾಹಿ ಟಿ ಎನ್ ಸೀತಾರಾಮ ಅವರು ನನ್ನ ಗುರುಗಳು ನಾನು ಈ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ಅವರೇ ಅವರ ಮತದಾನ ಸಿನಿಮಾದಲ್ಲಿ ಕೂಡ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೆ ಆ ಧಾರಾವಾಹಿ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜೇಶ್ ನಟರಂಗ ನನ್ನ ಭಾಳ ಆತ್ಮೀಯ ಸ್ನೇಹಿತ ಒಂದು ಸತಿ ಅವ್ರ ಮನೆಗೆ ಮಾಯಾಮೃಗ ಧಾರಾವಾಹಿ ಶುರುವಾಗಿತ್ತು ನಾನು ಆವಾಗ ತಾನೇ ಒಂದು ಹೊಸದಾಗ ಒಂದು ಫಿಯೆಟ್ ಕಾರ್ ತೊಗೊಂಡಿದ್ದೆ ಸೊ ಅವನ ಮನೆ ಅಲ್ಲೆಲ್ಲ ಶ್ರೀನಿವಾಸ ನಗರದಲ್ಲೆಲ್ಲೋ ಇತ್ತು ಅಲ್ಲಿಗೆ ಹೋಗಿದ್ದೆ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಆಚೆ ಬರ್ತೀನಿ ನನ್ನ ಕಾರ್ ಸುತ್ತ ಒಂದು 50 ಜನ ಹೆಂಗಸರು ಬಿಂದಿಗೆ ಇಟ್ಕೊಂಡು ನಿಂತಿದ್ದಾರೆ ಅದು ಮೊದಲೇ ಚಿಕ್ಕ ಚಿಕ್ಕ ಓಣಿ ಇರೋ ಇದು ನಾನು ಎಲ್ಲರೂ ಗಾರ್ಗಿರ್ ಗುದ್ದುಬಿಟ್ನ ಮತ್ತೆ ಯಾರಿಗಾರು ಅಂದ್ಬಿಟ್ಟು ನನಗೆ ಭಯ ಸೊ ನಾನು ಕಾರ್ ಹತ್ರ ಬರ್ತಾ ಇದ್ದಾಗೆ ಒಬ್ಳು ಭಾಳ ಜೋರಾಗಿ ಏನಪ್ಪ ಹಿಂಗೆ ಮಾಡ್ಬೋದಾ ನೀನು ಅಂದ್ಲು ನನಗೆ ಡಗ್ ಅಂದ್ಬಿಡ್ತೀನಿ ನೀವು ಹೆಂಗಸರ ಜೊತೆ ಯಾರಪ್ಪ ಜಗಳ ಆಡ್ತಾರೆ ಅಂತ ಕೊನೆಗೆ ನೋಡಿದ್ರೆ ಹಿಂಗೆ ನಿನ್ನ ಶ್ರೀಲಕ್ಷ್ಮಿ ಕೈ ಬಿಟ್ಟು ಕೈ ಕೊಟ್ಟು ಹೋಗ್ಬೋದಾ ಅಂತ ಕೇಳಿದ್ರೆ ಸೊ ಅಷ್ಟು ಜನ ಅದನ್ನ ಆ ಧಾರಾವಾಹಿನ ತಮ್ದಾಕ್ಸ್ಕೊಂಡ್ಬಿಟ್ಟಿದ್ರು ಹಚ್ಕೊಂಡ್ಬಿಟ್ಟಿದ್ರು ಸೊ ದಟ್ಸ್ ಒನ್ ವೆರಿ ಗುಡ್ ಮೆಮೊರಿ ಸೊ ಮಾಯಾಮೃಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಲೂ ಕೂಡ ಬಹಳ ಪಾಪ್ಯುಲರ್ ಆಗಿದೆ ಅಂತ ಕೇಳಿದ್ದೀನಿ ಇನ್ನೊಂದು 20 ವರ್ಷ ಬಿಟ್ಟು ಅದನ್ನ ಹಾಕಿದ್ರು ಅದು ಪಾಪ್ಯುಲರ್ ಆಗುತ್ತೆ ಯಾಕಂದ್ರೆ ಅಷ್ಟು ಗಟ್ಟಿ ಕತೆ ಇರೋ ಮತ್ತು ಜನಕ್ಕೆ ಅಷ್ಟೊಂದು ಕನೆಕ್ಟ್ ಆಗ್ತಾ ಇರೋ ಧಾರಾವಾಹಿ ಅದು ಸೊ ನಿಜವಾಗ್ಲೂ ಅದರಲ್ಲಿ ಅಭಿನಯಿಸಿದ್ದು ನನಗೆ ಖುಷಿ ಕೊಟ್ಟಿದೆ ರಂಗನಾಥ್ ಜೋಶಿ ಅವರು ಸಹ ನಿರ್ದೇಶಕರು ರಂಗನಾಥ್ ಜೋಶಿ ಅವರು ಇದು ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು MN ಜಯಂತ್ ಕ್ಯಾಮ್ರಾಮನ್ ಅವರು ರಾಜೇಂದ್ರ ಸಿಂಗ್ ಅಣ್ಣ ಅದೊಂದು ಇಂಗ್ಲೀಷ್ ಏನೋ ಮಾತಾಡೋದು ಫೇಮಸ್ ಇತ್ತಲ್ಲ ಈ ಪ್ರಸಂಗ ಎಲ್ಲ ಕಡೆ ಅದೇ ಹೇಳ್ತಾ ಇದ್ದೆ ಎಲ್ಲ ಎಪಿಸೋಡು ನೀವೇ ಮಾಡಿದ್ರ ಅಣ್ಣ ಶೂಟ್ ಮಾಡಿದ್ರ ಅಣ್ಣ ಹೌದಾ ಹಾಂ ಒಟ್ಟಾರೆ ನಿಮ್ಗೆ ಏನು ಅನ್ನಿಸ್ತಾ ಅಣ್ಣ ಇವಾಗ ವಾಪಸ್ ನೋಡ್ತಿರಲ್ಲ ಯಾರು ಶೂಟ್ ಮಾಡಿದ್ದು ಅಂತ ನಿಮ್ಗೆ ಏನು ಅನ್ನಿಸ್ತಾ ಇವಾಗ ವಾಪಸ್ ನೋಡಿದಾಗ ಅಲ್ಲ ಎಷ್ಟು ತಪ್ಪು ಮಾಡಿದೆ ಅಂತ ಗೊತ್ತಾಗ್ತದೆ ರೈಟ್ ರಾಜೇಂದ್ರ ಸಿಂಗ್ ನಿಮಗೆ ಒಂದು ವಿಶೇಷವಾದ ಕರತಾಡನ ಯಾಕೆ ಅಂತಂದರೆ 25 ವರ್ಷದ ಹಿಂದೆ ಈಗಿನ ತಾಂತ್ರಿಕ ಸಹಕಾರ ಅಷ್ಟು ಇರ್ತಾ ಇರಲಿಲ್ಲ IPL ಶೂಟ್ ಮಾಡ್ತಾ ಇದ್ದಾರೆ ತರೋಡಿ ಇವಾಗ ಶಶಿಕುಮಾರ್ ಏನು ಸರ್ ಇಷ್ಟೊಂದು ಚಪ್ಪಾಳೆ ಬೀಳ್ತಾ ಇದೆ ನಿಮಗೆ ಯಾವುದು ಬಟ್ ಒಂದು ವಿಷಯ ಹೇಳಬೇಕು ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ ಇತ್ತೀಚೆಗೆ
ಫಿಲಮ್ ಫೆಸ್ಟಿವಲ್ ಆಯಿತು, ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆಯಿತು. ಅಲ್ಲಿ ಒಂದು ಚಿತ್ರ ತೋರಿಸಿದ್ರು, ಫಿಸಿಕ್ಸ್ ಟೀಚರ್ ಅಂತ. ಯಾರು ನೋಡಿದ್ದೀರಾ? ಇಲ್ಲ, ಯಾರು ನೋಡಿಲ್ಲ. ನೋಡಿಲ್ಲ. ಗುರು 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 ಅಲ್ಲಿದ್ದೀರಾ ನೀವು? ಸದ್ಯ ನೀವು ಬಂದಿದ್ದೀರಲ್ಲ ಅಂತ ನೋಡ್ತಾ ಇದ್ದೆ. ಥ್ಯಾಂಕ್ಸ್. ರೈಟ್, ಕೂತ್ಕೊಂಡು ರಿಮೈಂಡ್ ಮಾಡ್ತಾನೆ ಇದೀನಿ ನನ್ನ. ಬನ್ನಿ ಬನ್ನಿ ಗುರುಪ್ರಸಾದ್ ಮುದ್ರಾಡಿ, ದಯವಿಟ್ಟು ಬನ್ನಿ ಬನ್ನಿ ಬನ್ನಿ. ನೆಕ್ಸ್ಟ್ ನೀವೇ. ಅಲ್ಲಿ ಇವರ ಮಗ ಇದು ಯಂಗ್ಸ್ಟರ್, ಆತನೇ ಒಂದು ಸಿನಿಮಾದ ಹೀರೋ ಪಾತ್ರ ವಹಿಸಿ ಡೈರೆಕ್ಟ್ ಮಾಡಿ ಇಡೀ ಚಲನಚಿತ್ರೋತ್ಸವದಲ್ಲಿ ಅತ್ಯಂತ ಗಮನ ಸೆಳೆದ ಫಿಲಮ್ ಅಂತಂದರೆ ಫಿಸಿಕ್ಸ್ ಟೀಚರ್ ಅನ್ನೋದು. ಅವರ ನನಗೆ ಶಶಿಗೆ ಅದನ್ನು ಇವ್ರನ್ನ ಹೊಗಳೋ ಬಂದು ಮಗನಿಗೆ ಯಾಕೆ ಹೇಳಿದೆ ಅಂತಂದರೆ ಇವರ ಇನ್ಫ್ಲೂಯೆನ್ಸು, ಅವರ ತಾಯಿಯ ಇನ್ಫ್ಲೂಯೆನ್ಸ್ ಅವನ ಮಗನಲ್ಲಿ ಖಂಡಿತ ಇರುತ್ತೆ, ನಂದಿತ ಅವ್ರ ತಾಯಿ. ಸೊ ಹಾಗಾಗಿ ಇತ್ತೀಚೆಗೆ ಬಂದ ಫಿಲಮ್ನಲ್ಲಿ ಅದ್ಭುತವಾದ ಫಿಲಮು. ಕಂಗ್ರ್ಯಾಚುಲೇಷನ್ಸ್ ಶಶಿ, ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ, ಎನ್ಕರೇಜ್ ಮಾಡಿದ್ದಕ್ಕೆ. ಶಶಿ ರಂಗಭೂಮಿಯ ನಟ, ಅದು ನಮ್ಮ ತಂಡದಲ್ಲೇ ಇದ್ದಿದ್ದು, ನಟರಂಗದಲ್ಲಿ ಅವರು ಪಾರ್ಟ್ ಮಾಡ್ತಾಯಿದ್ರು. ಆಮೇಲೆ ಹೆಚ್ಚು ಕಡಿಮೆ ಇವ್ರ ಜೊತೆನೇ ಇದ್ದಾರೆ. ಥ್ಯಾಂಕ್ಸ್ ಅದು. ಗುರುಪ್ರಸಾದ್ ಮುದ್ರಾಡಿ, ದಯವಿಟ್ಟು ಪಾದ ಬೆಳೆಸ್ಬೇಕು ಸರ್. ಕರಿಬೇಡಿ ಅಂತ ಹೇಳಿದರು, ಕೇಳಿಸ್ಕೊಟ್ರಿ ನೀವು. ಆದರೆ ಇವದೇ ಇವತ್ತೇ ಫಸ್ಟ್ ಟೈಮ್ ಭಾಳ ಕ್ಲೀನಾಗಿ ಇಸ್ತ್ರಿ ಮಾಡ್ಕೊಂಡಿರೋ ಬಟ್ಟೆ ಹಾಕ್ಕೊಂಡಿರೋದು ಅಂದರೆ ಕರೀಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು. ಅಯ್ಯೋ ಬೇಡಿ ಅಂತ ಅಲ್ಲಿ ಮೇಲುಗಡೆ ಹೋಗಿ ಕೂತ್ಕೊಂಡ್ರು. ಇವರು ಇದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಇವರ ಕ್ರೆಡಿಟ್ ಅಂತಂದರೆ ಅನೇಕ ಬೇರೆ ಮಲ್ಟಿಲಿಂಗ್ವೇಲ್ ಫಿಲಮ್, ಇಂಗ್ಲೀಷ್ ಫಿಲಮ್ ಮತ್ತೊಂದು, ಇದನ್ನೆಲ್ಲ ಪ್ರೊಡಕ್ಷನ್ ನೋಡಿಕೊಂಡವರು ಇಡೀ ಸೀತಾರಾಮ್ ಜೊತೆ ಬಹಳ ಕೆಲಸ ಮಾಡಿದ್ದಾರೆ. ಅವರ ಅನೇಕ ಧಾರಾವಾಹಿಗಳನ್ನು ನೋಡಿಕೊಂಡಿದ್ದಾರೆ. ಸರ್, ಇದು ಮೈಕ್ ಯಾಕೆ ಕೊಟ್ಟಿದ್ದೀರಿ ನನಗೆ? ಇಸ್ತ್ರಿ ಯಾಕೆ ಮಾಡಿಸ್ಕೊಂಡು? ನಾನು ಅನ್ಕೊಂಡೆಲ್ಲ ನೀವು ರಿಟೈರ್ಮೆಂಟ್ ತಗೋತಾ ಇದ್ದೀರಾ ಅಂತ. ಥ್ಯಾಂಕ್ ಯು. ಇನ್ನು ಯಾರು ಬರ್ಬೇಕು ಹೇಳಿ? ಯಾರು? ಹಾಂ, ಓ ಸೀತಾರಾಮ್. ಅಲ್ಲ, ಸೀತಾರಾಮ್ ನನ್ನೇ ಮಾತಾಡ್ಬಿಡು ಅಂತ ಹೇಳಿದ್ದಾರೆ. ಬೇಡವಾ ಬೇಡವಾ? ಹಾ ಹೌದಾ? ಏನ್ರಿ, ನಾನು ಬಾಯ್ ಬಿಟ್ಟು ಹೇಳ್ತಾ ಇದ್ದೀನಿ, ನಾನೇ ಅವ್ನ ಪರವಾಗಿ ಮಾತಾಡ್ತೇನೆ, ಬೇಡ ಅಂತೀರಲ್ರಿ. ದಯವಿಟ್ಟು ಎಲ್ಲರ ಪರವಾಗಿ ಕೋರ್ಕೊಳ್ತೇನೆ, ಶ್ರೀ ಟಿ ಎನ್ ಸೀತಾರಾಮ್. ಅಲ್ಲ, ಅಲ್ಲೇ ಮಾತಾಡ್ತೀರಾ? ಎಸ್ ಸರ್. ತಾವೆಲ್ಲ ಅನುಮತಿ ಕೊಟ್ಟರೆ ನಾನು ಕೂತ್ಕೊಂಡು ಮಾತಾಡ್ಬೋದಂತ. ಎಲ್ರಿಗೂ ನಮಸ್ಕಾರ. ಈ ಕಾಲಚಕ್ರ ಅನ್ನೋದು ತಿರುಗುತ್ತಲೇ ಇರುತ್ತೆ. ಆವತ್ತು ನಾವು ಯೋಚಿಸ್ತಾ ಇದ್ದ ಮನಸ್ಥಿತಿಗೂ ಇವತ್ತು ಯೋಚಿಸ್ತಾ ಇದ್ದ ಮನಸ್ಥಿತಿಗೂ ಭಾಳ ಬೇಗ ಬೇಗ ನಮ್ಮ ಯೋಚನಾ ಕ್ರಮಗಳು ಬದಲಾವಣೆ ಆಗಿರುತ್ತೆ. ಆವತ್ತು ನಮ್ಮ ಮಕ್ಕಳು ಸ್ಮಾರ್ಟ್ ಅಂತ ನಾವು ಇದು ಮಾಡ್ತಾ ಇದ್ದರೆ ನಮ್ಮ ಮಕ್ಕಳು ಅವ್ರಿಗೆ ಮೊಮ್ಮಕ್ಕಳು ಅವ್ರಿಗಿಂತ ಸ್ಮಾರ್ಟ್ ಅನ್ನೋ ಕಾಲಕ್ಕೆ ಬಂದಿದ್ದೀವಿ. ನಿಮ್ಮ ಮೊಬೈಲ್ಗಳನ್ನು ನೀವೇ ರಿಪೇರಿ ಮಾಡಿ ನಿಮ್ಮ ಮಗಳ ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದರೆ ಈಗ ನಿಮ್ಮ ಮೊಮ್ಮಕ್ಕಳು ಅದನ್ನೆಲ್ಲ ಮಾಡಿಸಿ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿ ಇದನ್ನು ಮಾಡುವಂಥ ಒಂದು ಮಾಡರ್ನ್ ಕಾಲಕ್ಕೆ ಬಂದಿದ್ದೀರಿ. ಇಂಥ ಕಾಲದಲ್ಲಿ ಒಬ್ಬ ಚಾನಲ್ ವಾಹಿನಿಯ ದೊಡ್ಡ ಅಧಿಕಾರಿಯೊಬ್ಬರು ನನಗೆ ಹೇಳ್ತಾ ಇದ್ರು, ಈ ಧಾರಾವಾಹಿಗಳನ್ನು ನೋಡ್ತಿರಲ್ಲ, ಧಾರಾವಾಹಿಗಳನ್ನು ನೋಡುವ ಮನಸ್ಸು 5 ವರ್ಷಕ್ಕೊಂದ್ಸರ್ತಿ ಬದಲಾಯಿಸ್ತಾ ಇರುತ್ತೆ. ಆಗ ನಾವು ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡ್ಕೋಬೇಕು. ಆವತ್ತಿನ ಧಾರಾವಾಹಿ ಇದ್ದ ಹಾಗೆ ಈ 5 ವರ್ಷದ ನಂತರ ಧಾರಾವಾಹಿ ಇರಲ್ಲ. ಆ 5 ವರ್ಷದ್ದಾದ ಮೇಲೆ ಇನ್ನು 5 ವರ್ಷಕ್ಕೆ ಮತ್ತೆ ಬದಲಾವಣೆ ಆಗುತ್ತೆ. ಈ ಥರದ್ದು ಹೇಳಿದ್ದು ಅವರು ಸತ್ಯವಾಗಿತ್ತು ಮತ್ತು ಅವರ ಚಾನಲ್ ಅವರ ಇದರದ್ದು ನಿರ್ದೇಶನದಲ್ಲೇ ಮಾರ್ಗದರ್ಶನದಲ್ಲೇ 1 ಚಾನಲ್ಗಾಗಿತ್ತು. ಅಂದರೆ ಅದು ಸತ್ಯ. 5 ವರ್ಷಕ್ಕೊಂದ್ಸರ್ತಿ ನಮ್ಮ ಮನಸ್ಸೆಲ್ಲಾನು ಚೇಂಜ್ ಆಗುತ್ತೆ, ನಾವು ಗ್ರಹಿಸೋ ರೀತಿ ಚೇಂಜ್ ಆಗುತ್ತೆ, ಪರ್ಸೆಪ್ಷನ್ಸ್ ಚೇಂಜ್ ಆಗುತ್ತೆ, ಎಲ್ಲಾನು ಚೇಂಜ್ ಆಗ್ತಾ ಇರುವಾಗ 22 ವರ್ಷದ ಹಿಂದೆ ಮುಗಿದ ಈ ಸೀರಿಯಲ್ಲು, 24 ವರ್ಷದ ಹಿಂದೆ ಶುರುವಾದ ಈ ಸೀರಿಯಲ್ನ ತಾವು ಹೇಗೆ ಸ್ವೀಕರಿಸ್ತೀರಿ ಅನ್ನುವಂಥ ಒಂದು ಹೆದರಿಕೆ ನನಗೆಲ್ಲ ಇತ್ತು. ನಾನು ಸಾಮಾನ್ಯವಾಗಿ ಈ
ಯಾವುದೋ ಈ ಮುಪ್ಪಿನ ಕಾಲ ಅಂತೀವಿ, ಇದರಲ್ಲೂ ಸಾಕಷ್ಟು ಅಪ್ಡೇಟ್ ಆಗೋಕ್ಕೆ ನೋಡ್ತಾ ಇರ್ತೀನಿ. ಆದರೆ ಆವತ್ತಿನ ಡೈಲಾಗ್ಗಳನ್ನ ಅಲ್ಲಿ ಬದಲಾಯಿಸೋಕ್ಕಾಗಲ್ಲ, ಅವತ್ತಾಗಿದ್ದಾಗೋಗಿರುತ್ತೆ. ಅದನ್ನು ಇವತ್ತಿನ ಜನ ಹೇಗೆ ಸ್ವೀಕರಿಸ್ತಾರೆ ಅಂತ ನಾನು ನೋಡೋದಕ್ಕೆ ಹೋದಾಗ, ನಾವು ಅನೇಕರು, ನೀವು ಮಾಯಾಮೃಗ 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 ಸೀತಾರಾಮ್ ಅಂತ ಅನೇಕರು, ಮಾಯವಾದ ಸೀತಾರಾಮ್ ಅಂತ ಅನೇಕರು, ಮೃಗಾದ ಸೀತಾರಾಮ್ ಅಂತ ಅನೇಕರು, ಈ ಥರದ ಅನೇಕ ಇದರಿಂದ ನನ್ನನ್ನು ಕರೀತಾ ಇದ್ದರು. ಆ ಥರ ಕರೀತಾ ಇದ್ದಾಗ ನನಗೆ ಆವತ್ತಿನ ಜನ ಅದನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ. ನಾವು ನಮ್ಮ ನೆನಪುಗಳಿಗೆ ಹೋಗೋದಕ್ಕೆ ಇಷ್ಟಪಡ್ತೀವಿ. ಎಲ್ಲದಕ್ಕಿಂತ ನಾವು ಚಿಕ್ಕಂದಲ್ಲಿ ಹೇಗಿತ್ತು, ಅಮ್ಮ ಬದುಕಿದ್ದಾಗ ಹೇಗಿತ್ತು, ಅಕ್ಕ ಬದುಕಿದ್ದಾಗ ಹೇಗಿತ್ತು, ನಮ್ಮ ಊರು ಹೇಗಿತ್ತು, ಅಲ್ಲಿ ಆಲೆಮನೆ ಹೇಗಿತ್ತು, ಅಲ್ಲಿ ಮೇಷ್ಟ್ರು ಹೇಗಿದ್ದರು, ಮೇಷ್ಟ್ರು ಹೇಗೆ ಹುಡ್ತಾ ಇದ್ದರು, ಅಪ್ಪ ಏನಂತ ಇದ್ದರು, ಇದನ್ನೆಲ್ಲನೂ ನೆನಪಿಸ್ಕೊಳ್ಳೋದಕ್ಕೆ ನಾವು ಇಷ್ಟಪಡ್ತಾ ಇರ್ತೀವಿ. ಯಾಕೆಂದರೆ ಆಗ ಅಪ್ಪಂದಿರು ಅಮ್ಮಂದಿರು ಇದ್ದ ಅನೇಕರು ಅಪ್ಪಂದಿರನ್ನು ಅಮ್ಮಂದಿರನ್ನು ಕಳ್ಕೊಂಡಿರ್ತಾರೆ. ಅಪ್ಪಂದಿರು ಅಮ್ಮಂದಿರಿಗಿಂತ ಅವರ ನೆನಪು ಹೆಚ್ಚು ಶ್ರೇಷ್ಠವಾಗಿರುತ್ತೆ ನಮಗೆ. ಹಾಗೆ ಈ ನೆನಪುಗಳಲ್ಲಿ, ನಮ್ಮ ಬಾಲ್ಯದ ನೆನಪುಗಳಲ್ಲಿ ಮತ್ತು ನಮ್ಮ ದೂರದರ್ಶನದ ಬಾಲ್ಯದ ನೆನಪುಗಳಲ್ಲಿ, ಬೆಂಗಳೂರಿಗೆ ದೂರದರ್ಶನ ಬಂತಲ್ಲ, ಆ ದೂರದರ್ಶನ ಬಂದ ಚಂದನದ ಬಾಲ್ಯದ ನೆನಪುಗಳಲ್ಲಿ ಅತ್ಯುತ್ತಮವಾದದ್ದು ಮತ್ತು ಎಲ್ಲರೂ ಇದು ಹೇಳೋದು ಮಾಯಾಮೃಗ ಅಂತ. ಈ ಮಾಯಾಮೃಗ ಯಾವುದೇ ಸಂಕೋಚ ಇಲ್ಲದೆ ಚಪ್ಪಾಳೆ ಹೊಡೆಯುವುದು. ಈ ಮಾಯಾಮೃಗ ಎಲ್ಲದಕ್ಕೂ ರೆಫರ್ ಮಾಡ್ತಾರೆ, ಆ ಮಾಯಾಮೃಗ ಆ ಮಾಯಾಮೃಗ ಅಂತ. ನಾವೆಲ್ಲರೂ ಯಾರನ್ನು ಕೇಳಲಿ, ನಾನು ಅಮೇರಿಕಾಗೆ ಹೋದಾಗ, ಇದಕ್ಕೆ ಹೋದಾಗ, ಅಲ್ಲಿ ನಮ್ಮ ತಾಯಿ ತುಂಬ ಇದು, ನಾವೆಲ್ಲ ತುಂಬ ಇಷ್ಟಪಡ್ತಾ ಇದ್ವಿ ಸರ್, ನಾವೆಲ್ಲ ತುಂಬ ಇಷ್ಟಪಡ್ತಾ ಇದ್ವಿ ಅಂತ ಒಂದು ಇದನ್ನು ಒಂದು ಮಾತಿದೆ. ಮದರ್ ಆಫ್ ಆಲ್ ದಿ ಪ್ಲ್ಯಾಂಟ್ಸ್, ಮದರ್ ಆಫ್ ಆಲ್ ದಿ ಬುಕ್ಸ್ ಅನ್ನೋ ಥರ, ಮದರ್ ಆಫ್ ಆಲ್ ದಿ ಸೀರಿಯಲ್ಸ್, ಇದು ಎಲ್ಲದರ ಮದರ್ ಅನ್ನುವಂಥ ಹೆಸರು ಇಟ್ಕೊಂಡಿತ್ತು. ಬರ್ತಾ ಬರ್ತಾ ನನಗೆ ಎಲ್ಲರೂ ಅಲ್ಲಿ, ನಮ್ಮ ತಾಯಿ ಇದನ್ನು ಇಷ್ಟಪಡ್ತಾ ಇದ್ರು ಸರ್, ನಮ್ಮ ಅಜ್ಜಿ ಇಷ್ಟಪಡ್ತಾ ಇದ್ರು, ನಮ್ಮ ಇವರು ಇಷ್ಟಪಡ್ತಾ ಇದ್ರು ಅಂತ ಕೇಳ್ತಾ ಕೇಳ್ತಾ ಈ ಮದರ್ ಆಫ್ ಆಲ್ ಸೀರಿಯಲ್ಸ್ ಹೋಗಿ ಸೀರಿಯಲ್ ಆಫ್ ಆಲ್ ಮದರ್ಸ್ ಆಗಿದೆಯೇನೋ ಅಂತ ಒಂದು ನಮಗೆ ಇದು ಬಂದಿತ್ತು. ಆದರೆ ಅದನ್ನು ಮೀರಿ ಇವತ್ತು ಇದನ್ನು ನೋಡೋಕ್ಕೆ ಇಷ್ಟಪಟ್ಟಿರುವಂಥ ಅನೇಕರು ನಮಗೆ ಗೊತ್ತಾಯಿತು. ಆಗ ನಾವೊಂದು, ಯಾಕೆ ಇದನ್ನು ಚಾನೆಲ್ಗಳು ಪ್ರಸಾರ ಮಾಡಲ್ಲ? ಚಾನೆಲ್ಗಳು ಇವತ್ತಿನ ವ್ಯವಹಾರದ ಕಾಲದಲ್ಲಿ ವರ್ಕ್ ಮಾಡ್ತವೆ. ಅನೇಕರು ಯಾಕೆ ನೀವು ಟಿ ವಿ ಚಾನಲ್ ಹಾಕಿ, ನಿಮ್ಗೆ ಅವರೆಲ್ಲ ಗುರುತಿಲ್ಲ, ಕಲರ್ಸ್ ಅಲ್ಲಿ ಹಾಕಿ, ಝೀನಲ್ಲಿ ಹಾಕಿ ಅಂತ ಹೇಳ್ತಾರೆ. ಇಲ್ಲ, ನಾವು ಯೋಚಿಸ್ತಾ ಇದ್ದ ಜ್ಞಾನಯುಗ ಬೇರೆ, ಇವತ್ತಿನ ವರ್ತಕ ಯುಗ ಬೇರೆ. ಅಂದರೆ ಇವತ್ತು ವ್ಯಾಪಾರ ಶ್ರೇಷ್ಠವಾಗಿರುತ್ತೆ, ಇವತ್ತು ನನ್ನ ಹಣ ಗಳಿಸೋದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಇವತ್ತು ಅದನ್ನು ಹಾಕೋದಕ್ಕೆ ಸಿದ್ಧ ಇಲ್ಲದೆ ಇರ್ಬೋದು ಚಾನೆಲ್ಗಳು. ಹಾಗಾಗಿ ನಾವು ಒಂದು ಯೂಟ್ಯೂಬ್ ಅಂತ ನಾವೊಂದು ಮಾಡಿಕೊಂಡು ಅದರಲ್ಲಿ ಯಾಕೆ ತೋರಿಸಬಾರ್ದು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಮುಂಚೆ ನಾನು ನನ್ನ ಸ್ನೇಹಿತ ಶೇಷಾದ್ರಿಯನ್ನು, ಶೇಷಾದ್ರಿ ನನ್ನ ಜೊತೆಯಲ್ಲೇ ನಿಂತವರು ಮಾಯಾಮೃಗ ಮಾಡಿದಾಗಲಿಂದ, ಅದಕ್ಕೆ ಮುಂಚೆ ಕತೆಗಾರ ಮಾಡಿದ್ದಾಗ, ಅದಕ್ಕೆ ಮುಂಚೆ ದೂರದರ್ಶನ 9 DD9 ಅಂತ ಇದ್ದಾಗ ಅನೇಕ ಕತೆಗಳನ್ನು ಮಾಡಿದ್ದಾಗ ನನಗೆ ದಾರಿ ಇದು ಮಾಡಿದವ್ರು, ಜೊತೆಗೆ ನಿಂತಿದ್ದವರು. ಶೇಷಾದ್ರಿ ಬಗ್ಗೆ ನಿಮ್ಮ ಕಪ್ಪಣ್ಣ ಹೇಳಿದ್ರು, ಅವರು ದಿನಕ್ಕೊಂದರ ಹಂಗೆ ಪ್ರಶಸ್ತಿ ತಗೊಂಡ್ರು, ರಾಷ್ಟ್ರ ಪ್ರಶಸ್ತಿ. ಆ ಥರದ ಅನೇಕ ವಿಕ್ರಮಗಳನ್ನು ಮಾಡಿದಂಥ ಗೆಳೆಯ ಶೇಷಾದ್ರಿ ಈ ವೇಳೆಗೆ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ನಾನಲ್ಲೇ ಇದ್ದೀನಿ ಚಲನಚಿತ್ರ ಕ್ಷೇತ್ರದಲ್ಲಿ, ಇವರು ಹತ್ಕೊಂಡು ಮೇಲೆ ಹೊರಟೋಗ್ಬಿಟ್ಟಿದ್ದಾರೆ. ಆ ಶೇಷಾದ್ರಿಯವರ ಇದನ್ನು ನಾನು ಮಾರ್ಗದರ್ಶನವನ್ನು ತಗೊಂಡು ಯೂಟ್ಯೂಬ್ ಆರಂಭಿಸಬೇಕು ಅಂತ ಹೇಳಿದ್ವಿ. ಅದಕ್ಕೆ ಒಂದು ಟೀಮನ್ನು ನಾನು ಮಾಡಿಕೊಂಡೆ, ಯೂಟ್ಯೂಬ್ನ ಟೀಮ್ನ. ಆ ಯೂಟ್ಯೂಬ್ನವರು ಇದನ್ನು ಮಾಡಬೇಕು ಅಂತಿದ್ರು. ಆ ಯೂಟ್ಯೂಬಲ್ಲಿ ಪ್ರಪ್ರಥಮವಾಗಿ ಅಶ್ವಿನಿ ಅನೀಶ್ ಬಮ್ಮ, ಅಶ್ವಿನಿ ಅನೀಶ್. ಎರಡನೇನು ಸುಶಾಂತ ಅಂತ. ಸುಶಾಂತ ನೀವು ನೋಡಿದಿರೋ ಇಲ್ಲೋ ಅಲ್ಲಿ ಪರಯ್ಯ ಸುಶಾಂತ, ಈತ ಮೀನಾಸಮ್ಮಲ್ಲಿ ಇದು ಮಾಡ್ತಾನೆ, ಮೀನಾಸಮ್ಮಲ್ಲಿ ಕೆಲಸ ಮಾಡ್ತಾನೆ, ಸಾಗರದ ಹುಡುಗ. ನಾನು ಇವತ್ತಿನ ಅನೇಕ ಹುಡುಗರು ನೋಡಿದ್ದೀನಿ. ಪುಸ್ತಕ ಓದಲ್ಲ, ಪುಸ್ತಕ ಓದೋದು ಕಡಿಮೆ ಆಗಿದೆ. ಶಾಸ್ತ್ರ ಕನ್ನಡ ಸಾಹಿತ್ಯ ನಾವು 1000 ಪ್ರತಿಗಳು ಅಂತ ಅವತ್ತು ಹಾಕಿಸ್ತಾ ಇದ್ರಲ್ಲ 60ನೇ ಸಲ, ಇವತ್ತು ಪ್ರಥಮ ಮುದ್ರಣ 1000 ಪ್ರತಿಗಳೇ. ಯಾಕೆಂದರೆ ನಮ್ಮಲ್ಲಿ ಹೆಚ್ಚು ಓದಲ್ಲ. ಆದರೆ ನಾನು ನೋಡಿದ ಪೈಕಿ ಅತ್ಯಂತ ಹೆಚ್ಚು ಓದುವಂಥ ಸುಶಾಂತ, ಅತ್ಯಂತ ಹೆಚ್ಚು ಸಿನಿಮಾ ಮಾಡುವಂಥ, ಇಷ್ಟು ಚಿಕ್ಕ ವಯಸ್ಸಿನಲ್ಲೂ ನನಗೊಂದು ರೀತಿಯಲ್ಲಿ ಗೈಡ್ ಆಗಿರ್ತಕ್ಕಂಥವನು ಅವನು. ಮತ್ತು ಅಶ್ವಿನಿ ಎಲ್ಲ ನನ್ನ ಎಲ್ಲ ಜವಾಬ್ದಾರಿಯನ್ನು ಕ್ರಮೇಣ ತಗೊಂಡು ನನಗಿಂತ ಹೆಚ್ಚಾಗಿ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರೋ ಅಶ್ವಿನಿ. ಮೂರನೆಯವರು ಚಂದನ್ ಶಕ್ನರ್.
ಅವರು ಯೂಟ್ಯೂಬ್ನ ಇದರಲ್ಲಿ ನನಗೆ ಮೂರನೆಯವರು, ಮಿಕ್ಕ ಎಲ್ಲ ಸಾಹಸಗಳಲ್ಲೂ ನನಗೆ ಎರಡನೇವರು. ನನ್ನ ಬಲಗೈ ಥರ ಆವತ್ತಿನಿಂದ ವರ್ಕ್ ಮಾಡಿದ್ದಾರೆ. ನಮಗೆ ಇದೇನು ಗೊತ್ತಾಗ್ತಾ ಇರಲಿಲ್ಲ, ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ, ಅದೇನು ದುಡ್ಡು ಬರುತ್ತಾ, ಅದರಿಂದ ಏನು ಬರುತ್ತೆ, ಅದನ್ನು ಎಡಿಟಿಂಗ್ ಹಾಕೋದು ಹೇಗೆ, ಈಗ ಯೂಟ್ಯೂಬ್ಗೆ ನಾವೇನು ಸೀದಾ ಹಿಂಗೆ ತೋರಿಸಿದ್ರೆ ತೊಗೊಂಡ್ಬಿಡುತ್ತಾ, ಅದೆಲ್ಲ ಇಲ್ಲ. ಅವ್ರಿಗೆ ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಅದರ ವಾಚ್ ಅವರ್ಸ್ ಏನು, ಅದರ ಅನಾಲಿಟಿಕ್ಸ್ ಏನು, ಅದರ ಇದೇನು, ನಾವು ಹೇಗೆ ಅಪ್ರೋಚ್ ಮಾಡಬೇಕು, ಈ ಥರದ ಪ್ರತಿಯೊಂದನ್ನು ಅದರ ಬಗ್ಗೆ ಅವರು ಆಮೇಲೆ ಹೇಳ್ತಾರೆ. ಅವ್ರನ್ನ ಕೇಳ್ಕೊಳ್ತೇನೆ, ಅವರು ಅದರ ಬಗ್ಗೆ ಆಮೇಲೆ ಹೇಳ್ತಾರೆ ಅವರು. ಆಮೇಲೆ ನವನೀತ ಅಂತ ನಮ್ಮೂರ ಹುಡುಗ, ನವನೀತ ಬರೆಯ. ನಮ್ಮೂರಲ್ಲಿ ನಾನು ವ್ಯವಸಾಯ ಮಾಡ್ತೀನಿ, ಅದೆಲ್ಲ ಅದಕ್ಕೂ ಒಬ್ಬರು ತುಂಬ ಮ್ಯಾನೇಜರ್ ಮತ್ತು ನನ್ನ ಗೆಳೆಯ, ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತ ಇದ್ದಾರೆ, ಫ್ಯಾಮಿಲಿ ಮೆಂಬರ್ ಥರ, ಕೃಷ್ಣಪ್ಪ ಅಂತ ಅವರ ಮಗ ನವನೀತ. ನವನೀತ ಇಲ್ಲಿ ಈ ಇದರಲ್ಲಿ ಎಡಿಟರಾಗಿ ತುಂಬ ಇದು ಕೆಲಸ ಮಾಡೋಕ್ಕೆ ಶುರು ಮಾಡ್ದ ಯೂಟ್ಯೂಬಲ್ಲಿ. ಅದಲ್ಲದೆ ನಂತರ ನಿಧಾನಕ್ಕೆ ಸಣ್ಣ ಸಣ್ಣ ಚಿತ್ರಗಳನ್ನ ಡೈರೆಕ್ಟ್ ಮಾಡೋದು, ಕ್ಯಾಮ್ರಾ ವರ್ಕ್ ಮಾಡೋದು ಅಸಾಧ್ಯ ಬುದ್ಧಿವಂತಾಗಿ ಇವತ್ತು ನಮ್ಮೆಲ್ಲರಿಗೂ ಅನಿವಾರ್ಯವಾದ, ಅಲ್ಲಿ ಕೃಷ್ಣಪ್ಪ ಇವರ ತಂದೆ ನನಗೆ ಅನಿವಾರ್ಯವಾದ ಮನುಷ್ಯ ಆಗಿದ್ದರೆ, ಇಲ್ಲಿ ನನಗೆ ಈ ನವನೀತ ಅನಿವಾರ್ಯವಾದ ಮನುಷ್ಯ ಆಗಿದ್ದಾನೆ. ಅವನಿಗೆ ನಾನು ಇದು ಇದೆಲ್ಲ ಆದಮೇಲೆ ಹರಿ, ಹರಿ ಅಂತ ಶ್ರೀಹರಿ ಅಂತ ನಾನು ಇಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಶ್ರೀಹರಿ ಮತ್ತು ರಚನಾ. ಶ್ರೀಹರಿ ನೀವು ನೋಡಿದ್ರಿ, ಎಲ್ಲಿ ನೋಡಿದ್ರಿ ಹೇಳಿ, ಮಗಳ ಜಾನಕಿಯಲ್ಲಿ ಏನು ಮಾಡಿದ್ರು, ಕೆಎಸ್ ಡಮಾರ್ ಹರಿಕುಮಾರ್, ಕೆಎಸ್ ಡಮಾರ್ ಹರಿಕುಮಾರ್ ಕೆಎಸ್ ಡಮಾರ್ ಅವರು, ಅವ್ರ ಕೇಸು ನಿಜವಾಗ್ಲೂ ಡಮಾರ್ನಿಂದ ಈಚೆ ಬಂತು. ಮೊನ್ನೆ ಅವ್ರ ಮದುವೆ ಆಯಿತು ಒಂದು ಕೆಲ ದಿವಸದಿಂದ. ರಚನಾ, ರಚನಾ ನಮ್ಮ ಯೂಟ್ಯೂಬ್ ಭೂಮಿಕಾ ತಂಡದ ಒಬ್ಬ ಸದಸ್ಯ, ತುಂಬ ಅತ್ಯುತ್ಸಾಹಿ ಸದಸ್ಯ. ಅನೇಕರು ಮದುವೆ ಆದಮೇಲೆ ಸ್ವಲ್ಪ ದೂರ ಆಗ್ತಾರೆ, ಸ್ವಲ್ಪ ಒಂದಿಷ್ಟೇ ಇಷ್ಟು ದೂರ ಆಗ್ತಾರೆ, ಆದರೆ ಇನ್ನೂ ಇಬ್ಬರೂ ಸೇರಿ ಹತ್ತಿರ ಆದರು ನಮ್ಮ ಭೂಮಿಕಾ ತಂಡಕ್ಕೆ. ನಮಗೆ ಅನೇಕ ರೀತಿಯ ಸಹಾಯಗಳನ್ನು ಮಾಡ್ತಾ ಇದ್ದಾರೆ. ಇದು ಭೂಮಿಕಾ ತಂಡ. ಇದಕ್ಕೊಬ್ಬರು ಎಡಿಟರ್ ಬೇಕು ನಮ್ಮ ಇದಕ್ಕೆ. ಅವತ್ತ್ಯಾವುದೋ ಮಾತಾಡಿರ್ತೀವಿ, ಅವತ್ತು ಇವತ್ತಿಗೆ ಸರಿ ಹೋಗ್ತಾ ಇರಲ್ಲ, ಅನೇಕರಿಗೆ ಅದು ಇಷ್ಟ ಆಗುತ್ತೆ. ಆಮೇಲೆ ಕೆಲವು ಅಪ್ರಾಸಂಗಿಕ ಬೋರ್ ಹೊಡೆಯುವಂಥದ್ದು ಇರುತ್ತೆ, ಅದನ್ನೆಲ್ಲ ನೋಡಿ ಸರಿ ಮಾಡುವಂಥ ಒಬ್ಬ ಎಡಿಟರ್ ಬೇಕಾಗ್ತಾರೆ. ಅದು ಲಿಖಿತ್, ಯೂಟ್ಯೂಬ್ಗೆ ಲಿಖಿತ್. ಎಲ್ಲಿ ಲಿಖಿತ್ ಬಂದಿದ್ದೀರಾ, ಬಂದಿದ್ದಾರಾ? ಅವ್ರನ್ನೇ ಎಡಿಟ್ ಮಾಡಬೇಕು ಅವ್ರು ಬರೋದನ್ನ. ಈಗ ಲಿಖಿತ್ ಅದನ್ನು ಆವತ್ತಿನ ಫಾರಂನ ಇವತ್ತಿಗೆ ಸಾಧ್ಯವಾದಷ್ಟು ನಿಮಗೆ ಹತ್ತಿರ ತಂದವರು ಲಿಖಿತ್. ಅಲ್ಲಿ ಏನಿದ್ರು ಯಾವ ಅವತ್ತ್ಯಾವುದೋ ತುಂಬ ಸ್ಲೋ ಆಗಿ ಒಂದು ಇದಕ್ಕೂ ಇನ್ನೊಂದು ಇದಕ್ಕೂ ತುಂಬ ರಿಯಾಕ್ಷನ್ಸ್ ಕೊಟ್ಬಿಟ್ಟಿರ್ತೀವಿ. ಇವತ್ತಿನ ಕಾಲಕ್ಕೆ ಅದೇ ಜಾಸ್ತಿ ಇದೆಯೇನೋ ಎಲ್ಲ ಸೀರಿಯಲ್ಗಳಲ್ಲೂ. ಆದರೆ ಇವತ್ತಿನ ಕಾಲದ ಥರ ನಿಮಗೆ ಫಾಸ್ಟ್ ಇದು ಲೈಫ್ ಇದಾಗೋ ಹಾಗೆ ಮಾಡೋರು ಲಿಖಿತ್. ಇದಿಷ್ಟು ನಮ್ಮ ಯೂಟ್ಯೂಬ್ ತಂಡ. ಥ್ಯಾಂಕ್ ಯು. ಎಲ್ಲರೂ ಅಲ್ಲಿ ಇದು ಮಾಡ್ಕೊಳ್ಳಿ, ಮತ್ತೆ ನಿಮ್ಮನ್ನು ನಾನು ಮಾತಾಡಿಸ್ತೇನೆ. ಈ ಯೂಟ್ಯೂಬಿಂದ ಇವರೆಲ್ಲ ನಾನು ಇದನ್ನು ನಾನು ಬೇಡ ಮಾಯಾಮೃಗ ಹಾಕೋದು ನಮಗೆ ಅದು ಗೊತ್ತಿಲ್ಲ ಅಂದರೆ ಇವರೆಲ್ಲರೂ ಹಾಕಬೇಕು ಮಾಯಾಮೃಗಕ್ಕೆ ಅಂತ ಆವತ್ತು ಅದನ್ನು ಯೂಟ್ಯೂಬಲ್ಲಿ ಹಾಕ್ಸಿದ್ರು. ಯೂಟ್ಯೂಬಲ್ಲಿ ಹಾಕ್ಸಿದ ಮೇಲೆ ನಮಗೆ ಅತ್ಯಂತ ಇದನ್ನು ಕೊಟ್ಟವರಲ್ಲಿ, ಪ್ರೋತ್ಸಾಹ ಕೊಟ್ಟು ಅಲ್ಲಿ ಜನ ಬರೋ ಹಾಗೆ, ಜನ ನೋಡೋ ಹಾಗೆ ಮೊದಲು ಮಾಡಿದ್ದು ಒಬ್ಬ ಮಿತ್ರ. ಅವನ ಹೆಸರು ಶಿಶಿರ ಅಂತ. ಆ ಶಿಶಿರ ಮಗಳು ಜಾನಕಿ ಗ್ರೂಪ್ನ ಇಲ್ಲಿ ಬಾರಪ್ಪ ಸರ್, ನೀವು ಯೂಟ್ಯೂಬ್ ಮಾಡಿ, ನಾನು ಎಲ್ಲಾನು ಅದಕ್ಕೆ ಇದು ಮಾಡ್ತೀನಿ ಅಂತ. ನಮಗೆ ಏನು ಶಕ್ತಿ ಬೇಕು, ಇಲ್ಲಿ ನಮಗೆ ಒಳಗೊಂದು ಶಕ್ತಿ ಇರುತ್ತೆ, ಈಚೆ ಇನ್ನೊಂದು ಶಕ್ತಿ ಇರುತ್ತೆ. ಒಂದು ನನ್ನ ಹೃದಯದ ಭಾಗವಾಗಿ, ನನ್ನ ಮಮ್ಮ ಭೂಮಿಕಾದ ಮನಸ್ಸಿನ ಭಾಗವಾಗಿ, ನನ್ನ ಎಲ್ಲರ ಪ್ರೀತಿಯ ಇವನಾಗಿರೋದು ಶಿಶಿರ. ನಾನೇನೇ ಇದು ಮಾಡಿದ್ರೂ ಫಸ್ಟ್ ಹಾಕಿ ಅದನ್ನು ಇದು ಮಾಡ್ತಾರೆ. ಇನ್ನೊಬ್ಬರು ಮಧುಸೂದನ ಭೀಮಸೇನ ರಾವ್. ಮಧುಸೂದನ ಭೀಮಸೇನ ರಾವ್ ನೋಡಿ, ಅವರೆಲ್ಲ ಫಾಸ್ಟ್ ಯುಗದವರು, ತುಂಬ ಹಿಂದೆ ಕೂತ್ಕೊಂಡು ತುಂಬ ಸ್ಲೋ ಯುಗದವರು ಆಗಿಬಿಟ್ಟಿದ್ದಾರೆ ಅವರೆಲ್ಲ. ಮಧುಸೂದನ ಭೀಮಸೇನ ರಾವ್ ಇವರಿಬ್ಬರು ನಿಮಗೆ ಹೆಚ್ಚು ಏನೇನು ಆಗ್ತಾ ಇದೆ ಅಂತ ತಲುಪಿಸೋದ್ರಲ್ಲಿ ಬಹಳ ಪ್ರಮುಖರು. ಹಾಗಾಗಿ ಇವರಿಬ್ಬರಿಗೂ, ಇವರಿಬ್ಬರು ಮತ್ತೆ ನಿಮ್ಮನ್ನು ಕರಿತೀವಿ, ಅದುವರೆಗೂ ತುಂಬ ಥ್ಯಾಂಕ್ಸ್. ಇದೆಲ್ಲ ಆದಮೇಲೆ ನಾನು ಮಾಯಾಮೃಗ ಮಾಡಿದೆ. ಅದು ಮುಗೀತು 2002ಕ್ಕೆ, ಅದು ಇದು ಮುಗೀತು.
ಆಮೇಲೆ ಅದು ಹಾಗೆ ಉಳಿದೋಗ್ತಾ ಇತ್ತು. ಅವತ್ತೆಲ್ಲ ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಅದನ್ನೆಲ್ಲ ಅಮೆರಿಕದ ಜನರಿಗೆ ತೋರಿಸ್ಬೇಕು ಅಂತ ನನ್ನ ಗೆಳೆಯನೊಬ್ಬನಿಗೆ ಭಾಳ ಇಷ್ಟ ಆಯಿತು. ನನ್ನ ಹಾಸ್ಟೆಲ್ ದಿನದ ಗೆಳೆಯ ಆತ. ಆತ ನನಗೆ ಇದನ್ನು ಅಮೆರಿಕಾದವ್ರು ತೋರಿಸ್ಬೇಕು ಮರ, ಏನು ಮಾಡೋದು ಅಂತ. ಏನು ಮಾಡೋದು ಅಂತ ನೀನೇ ಹೇಳು ಅಂತಂದೆ. ಇದರದ್ದು ಸಿ ಡಿ ಫಾರಮ್ ಟೇಪು ಕಳಿಸ್ತು. ಸಿ ಡಿ ಫಾರಮ್ ಟೇಪ್ ಫಾರಮ್ ಅಲ್ಲಿ ನೋಡಲ್ಲ, ಡಿ ವಿ ಡಿ ಇದರಲ್ಲಿ ನೋಡಬೇಕು, ನನಗೆ ಅದರ ಹಕ್ಕುಗಳು ಕೊಡಬೇಕು ಅಂತ ಕೇಳಿದವರು ಪುರುಷೋತ್ತಮ್. ಪುರುಷೋತ್ತಮ್ ಮತ್ತು ಇಂದಿರಾ ಅಮೆರಿಕದ ಬನ್ನಿ 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 ಇಬ್ಬರು ಬನ್ನಿ ಎಲ್ಲರೂ ಹೋಗೋದು ನ್ಯೂಯಾರ್ಕ್ಗೆ ಇಲ್ಲ ಈ ಕಡೆ ಇದಕ್ಕೆ ಬರ್ತಾರೆ. ನ್ಯೂಯಾರ್ಕ್ ಏರ್ಪೋರ್ಟ್ ಪಕ್ಕ ಇವ್ರ ಮನೆ ಹಿಂದ್ಗಡೆ ಒಂದು ಸ್ವಲ್ಪ ಎಲ್ಲರನ್ನೂ ಕರ್ಕೊಂಡು ಬಂದು ಇವ್ರ ಮನೇಲಿ ಇಟ್ಕೊಳ್ತಾ ಇದ್ರು. ಅವ್ರು ಗುರುತಿರಲಿ ಗುರುತಿರದೇ ಇರಲಿ, ಇವನು ಒಂದು ಸಾರ್ತಿ ಏನಾಗೋಗ್ಬಿಟ್ಟಿತ್ತು. ಅಲ್ಲಿಗೆ ಹೋದರೆ ಯಾರೋ ಒಬ್ಬರು ಇಂಡಿಯನ್ ಪಾಪ ಬಂದಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಮೊದಲನೇ ಸರ್ತಿ ಹೋದವ್ರಿಗೆ ಮೊದಲೇ ತಂದೆ ತಾಯಿ ಹೋಗ್ಬಿಟ್ಟಿರ್ತಾರೆ, ಮಕ್ಕಳು ಬಂದಿರಲ್ಲ. ಅಂಥವ್ರನ್ನೆಲ್ಲ ತಮ್ಮ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಹೋಗಿ ನೀವು ಭಾರತದವರಲ್ವಾ, ನೀವು ಕನ್ನಡಿಗರಲ್ವಾ ಅಂತ ಮಾಡ್ತಾ ಇದ್ದಿದ್ದು ಪುರುಷೋತ್ತಮ್. ಇವರಿಬ್ಬರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ, ನಾನು ಅಮೇರಿಕ ಅಂತ ಇಲ್ಲಾರನ್ನಾದರೂ ಹೇಳಿದ್ರೆ ಪುರುಷೋತ್ತಮ್ ಅಂತ ಅಂತಾರೆ. ಅಲ್ಲಿಗೆ ಅಮೇರಿಕಕ್ಕೆ ಹೋಗಿದ್ದೀರಾ ಅಂದರೆ ಆ ಥರ ಪುರುಷೋತ್ತಮ್ ಮತ್ತು ಇಂದಿರಾ ನಮಗೆ ನಮ್ಮನೆ ಥರ ಮಾಡಿದರು. ಆವಾಗ ನಾನು 2002 ಒಂದು ಸಾರ್ತಿ ಇವ್ರ ಮನೆಗೆ ಹೋಗಿ ಇವ್ರು ಇದಕ್ಕೆ ಬಂದಿದ್ದೆ. ಆ ಇದ್ರ ಮೇಲೆ ಇವರು ಮಾಯಾಮೃಗ ಅದರಲ್ಲಿ ಕೇಳಿದ್ರು ಅಂತ ಕೇಳಬೇಕು ಅಂದರು. ಮಾಯಾಮೃಗದ ಡಿ ವಿ ಡಿಯನ್ನು ಪ್ರಪ್ರಥಮವಾಗಿ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ಪುರುಷೋತ್ತಮ್ ಅವರು. ಪುರುಷೋತ್ತಮ್ ಅವರು ನಾವು 2005 ಅದನ್ನು ಬಿಡುಗಡೆ ಮಾಡಿದ್ವಿ. ಆ ಬಿಡುಗಡೆ ಮಾಡಿದಾಗ ಅದನ್ನು ಒಂದು ಸಾರ್ತಿ ಬಿಡುಗಡೆ ಇಲ್ಲಿ ಥರ ಒಂದು ಸಾರ್ತಿ ಬಿಡುಗಡೆ ಈ ಅಂಕಿತ್ ಪ್ರಕಾಶನದ ಇದ್ರ ಥರ ಒಂದೇ ಕಡೆ ಬಿಡುಗಡೆ ಅಲ್ಲ. ಇವರು ಅಲ್ಲಿಗೆ ನನಗೆ ಅದೆಷ್ಟೋ ಊರುಗಳಿಗೆ, ನಾನು ಕಪ್ಪಣ್ಣ ಇಲ್ಲಿಂದ ಹೋಗಿದ್ವಿ. ಅಲ್ಲಿಂದ ಹೋದಾಗ ಪ್ರಪ್ರಥಮವಾಗಿ ಪುಸ್ತಕಗಳನ್ನು ಅನೇಕ ಸಿಟಿಗಳಲ್ಲಿ ಬೇರೆ 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 ಲಾಸ್ ಏಂಜಲಿಸಿಂದ ಹಿಡಿದು ಲಾಸ್ ಫ್ರಿಮಾಂಟಿಂದ ಹಿಡಿದು ಈ ಕಡೆ ಶಿಕಾಗೋ ಆ ಕಡೆ ಇದು ಅದೆಲ್ಲ ಅವರೇ ಹೇಳ್ತಾರೆ. ನಾನು ಕಪ್ಪಣ್ಣ, ಕಪ್ಪಣ್ಣ ಸಂವಾದ ಮಾಡಿದ್ರಲ್ಲಿ ಕಪ್ಪಣ್ಣ ಸಂವಾದ ಮಾಡ್ತಾ ನಾನು ಕಪ್ಪಣ್ಣನ ಒಂದು ಸಂವಾದ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ವಿ. ಆವತ್ತಿನ ನನ್ನ ಗೆಳೆಯರಿಬ್ಬರು ಬಂದಿದ್ದಾರೆ. ಸರ್ ನಿಮ್ಮ ಹೆಸರು ಹೇಳಿ. ಗಿರಿರಾಜ್. ನಿಮ್ಮ ಮಿಸ್ಸಸ್ಸು ಯಾಕೆ ಒಂದು ಸೀಟ್ ಬಿಟ್ಟು ಕೂತಿದ್ದೀರಿ? ಇಲ್ಲ ಅಲ್ಲಿಂದ ಅಲ್ಲೇ ಆವತ್ತು ನಾವು ಬಿಡುಗಡೆ ಮಾಡಿದಾಗ ಅಲ್ಲಿ ಫಸ್ಟ್ ಅವರು ನನಗೆ ಪರಿಚಯ ಆಗಿದ್ದು. ಇಲ್ಲಿ ಸಂವಾದ ಆಗುತ್ತೆ ಅಂತ ಇಲ್ಲಿ ಬಂದವರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾನು ಕೃತಜ್ಞ. ಅಂಥವರು ಅನೇಕರಿದ್ದಾರೆ. ಪುರುಷೋತ್ತಮ್ ಒಂದೆರಡು ಮಾತನ್ನು ತಾವಿಲ್ಲಿ ಹೇಳಬೇಕು ಅಂತ ಕೇಳ್ತೇನೆ. ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತದೆ. ಸೀತಾರಾಮ್ ನನಗೆ ಹೆಚ್ಚು ಕಡಿಮೆ 47-48 ವರ್ಷದಿಂದ ಪರಿಚಯ. ಅವರು ಮಾಯಾಮೃಗ ಡಿ ವಿ ಡಿ ನಾವು ತಗೊಂಡಾಗ ನಾನು ಮತ್ತು ನನ್ನ ಸ್ನೇಹಿತರು ಬೇಕು, ನಾನು ಅವ್ರ ಹೆಸರನ್ನು ಹೇಳಲೇಬೇಕಾಗತ್ತೆ, ಎನ್ ಕೆ ಮೋಹನ್ ಅಂತೇಳಿ. ನಾವಿಬ್ಬರು ಅದಕ್ಕೆ ಹೆಚ್ಚು ಕಡಿಮೆ ಅವತ್ತಿನ ಪ್ರಕಾರದಲ್ಲಿ $50,000 ನಾವೇನು ತುಂಬ ಸಾಹುಕಾರ ಇರಲಿಲ್ಲ, ಅಲ್ಲಿ ಹಾರ್ನಲ್ಲಿ ಕೆಲಸ ಮಾಡ್ತಾಯಿದ್ದು. ಆದರೂ ನಮ್ಮ ಒಂದು ಹುಚ್ಚು ಅಂತ ಹೇಳ್ತೀವಲ್ಲ ಪ್ರಾಬಬಲಿ, ಅದು ಆ ಹುಚ್ಚುಗೋಸ್ಕರ ಅದನ್ನು ಮಾಡಿದ್ವಿ ಅಂತ ನನ್ನ ಅಭಿಪ್ರಾಯ. ಅದು 23 ಡಿ ವಿ ಡಿನಲ್ಲಿ ಅಂದರೆ 94 ಅವರ್ಸ್. ಅದರಲ್ಲಿ ನಾವು ಅವರಿಗೆ ಸೀತಾರಾಮ್ ಹೇಳಿದ 4 ಟ್ರ್ಯಾಕ್ ಇತ್ತು, ನಾನು 4 ಟ್ರ್ಯಾಕ್ ಆದರೆ 32 ಡಿ ವಿ ಡಿ ಹೇಳಿದರು. ಅವತ್ತಿನ ಪ್ರಕಾರದಲ್ಲಿ ನಮಗೆ 20 ಡಿ ವಿ ಡಿಗಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಅನಿಸಿತ್ತು. ಆದರೆ 23 ಡಿ ವಿ ಡಿನಲ್ಲಿ ಅಬೌಟ್ 94 ಅವರ್ಸ್ ಅಷ್ಟನ್ನು ನಾವು ತಗೊಂಡು ಮಾಡಿದ್ವು. ಅದು ಇನಿಷಿಯಲೇ ಸ್ವಲ್ಪ ಕಷ್ಟ ಆಯಿತು ನಮಗೆ. ನಮಗೆ ಆ ದುಡ್ಡು ಬರಬೇಕಾದ್ರೆ ಹೆಚ್ಚು ಕಡಿಮೆ 5 ಆಯಿತು. ನಾವು ದುಡ್ಡುಗೋಸ್ಕರ ಅದನ್ನೇನು ಮಾಡಲಿಲ್ಲ, ನಮ್ಮ ಸ್ನೇಹಿತನ ಅಭಿಮಾನಕ್ಕೋಸ್ಕರ ಮಾಡಿದ್ದು. ಬಟ್ ಕೊನೆಗೆ ನಮಗೆ ಲಾಸ್ ಏನಾಗಲಿಲ್ಲ, ನಾವು ಹಾಕಿದ ದುಡ್ಡು ಖಂಡಿತ ಬಂತು. ಅಲ್ಲಿ ಹೆಚ್ಚು ಕಡಿಮೆ 1,000 ಡಿ ವಿ ಡಿ ಸೆಟ್ಸ್ ನಾವು ಮಾರಿದ್ದು. ಆ್ಯಂಡ್ ನಾನು ಅವ್ರನ್ನ ಹೆಚ್ಚು ಕಡಿಮೆ ಒಂದು 7 or 8 ಜಾಗ ಕರ್ಕೊಂಡೋಗಿದ್ದೆ. ವಾಷಿಂಗ್ಟನ್ ಡಿ ಸಿ, ನ್ಯೂಯಾರ್ಕ್ ಸಿಟಿ, ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ, ಆಮೇಲೆ ಅಟ್ಲಾಂಟಾ ಅಂತ ಇನ್ನೊಂದು 2-3 ಜಾಗಗಳಿಗೆ ಹೋಗಿದ್ದು. ಎಲ್ಲ ಕಡೆಯೂ ಅದ್ಭುತವಾದ ಒಂದು ಕಾರ್ಯಕ್ರಮ ನಡೀತು ಸಂವಾದದಲ್ಲಿ. ಅಲ್ಲೂ ನಿಮ್ಮಷ್ಟೇ ಕ್ಯೂರಿಯಸ್ ಆಗೂ ಇದ್ದರು ಅಲ್ಲಿ. ಅಲ್ಲೂ ಮಾಯಾಮೃಗದ ಬಗ್ಗೆ ತುಂಬ ಜನ ನೋಡ್ತಾ ಇದ್ದರು. ಅವರ ತಂದೆ ತಾಯಿ ಇವಾಗ ನಾವು ಸ್ವಲ್ಪ ಚಿಕ್ಕ ವಯಸ್ಸು ಆವಾಗ ಅಚ್ಚುಕಡಿಮೆ 50 ವಯಸ್ಸಲ್ಲಿ ನಾವು ಕರೆಸಿದ್ದು ಕಾಣುತ್ತೆ. 50-55 ವರ್ಷದಲ್ಲಿ ನಮ್ಮ ತಂದೆ ತಾಯಿಗಳು ಅಥವಾ ಅವರ ರಿಲೇಟಿವ್ಸ್ ಬಂದಾಗ ಅವರು ಮಾಯಾಮ ನೋಡ್ತಾ ಇದ್ದರು. ಸೊ ಅವರು ಅದನ್ನು ಮತ್ತೆ ಅಲ್ಲಿ ಡಿ ವಿ ಡಿ ಮೂಲಕ ನೋಡಿ ತುಂಬ ಎಂಜಾಯ್ ಮಾಡಿದ್ರು ಅಂತ ಹೇಳಿಕೆ ನನಗೆ ತುಂಬ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಈಗ ನಾನು ಮುಂದೆ ಇನ್ನೊಂದು ವಿಚಾರಕ್ಕೆ ಬರ್ತೇನೆ. ಮಗಳು ಜಾನಕಿ ಯಾಕೆ ಮುಂದಕ್ಕೆ ನೀವು ಹಾಕಬೇಕು? ನಮ್ಮೆಲ್ಲದಕ್ಕಿಂತ ಹೆಚ್ಚು ಬೇಡಿಕೆ ಇರೋದು ನೀವು ಮಗಳು ಜಾನಕಿ ಮಾಡಿ ಇನ್ನೊಂದು ನಿಮ್ಮದೇ ಥರದ ಸೀರಿಯಲ್ ಮಾಡಿ
ಈ ಥರದ್ದು. ಆದರೆ ನಾನು ನಿಮಗೆ ಹೇಳಿದಾಗ ವಾಹಿನಿಗಳು ಇವತ್ತು ಬೇರೆ ಥರ ಇರುತ್ತೆ. ಕಾರಣಾಂತರದಿಂದ ಅದು ಮಾಡಿದ ಒಂದು ಚಾನಲ್ ಅದು ನಿಂತೋಯ್ತು, ಕಮರ್ಷಿಯಲ್ ಆಗಿ ನಿಂತೋಯ್ತು. ನೀವತ್ತು ಬರ್ತಾ ಇದೆ, ನೀವಲ್ಲಿ ಹಾಕಿ ಅಂತೀರಿ ಅನೇಕರು. ಅದು ಹಾಗೆ ಹಾಕೋಕ್ಕಾಗಲ್ಲ. ಅದು ಇವತ್ತಿನ ವರ್ತಕದ ಯುಗದ ಇವತ್ತಿನ ವ್ಯಾಪಾರದ ಇದರಲ್ಲಿ ಅದು ಬರಲ್ಲ. ಅದು ಇವತ್ತು ಕಾರ್ಪೊರೇಟ್ ಇದು ಮಾಡೋದೇ ಬೇರೆ ಥರದಲ್ಲಿ, ಅವರು ಅದನ್ನು ಮಾಡೋಕೆ ಆಗಿಲ್ಲ. ಹಾಗಾಗಿ ನಾವೊಂದು ಇದು ಮಾಡ್ತಾ ಇದ್ದೇವೆ. ಇವಾಗ ನಾವು ಭೂಮಿಕಾ ಟಾಕೀಸ್ನಲ್ಲಿ ಯೂಟ್ಯೂಬ್ನಲ್ಲಿ ನಮ್ಮ ಮಾಯಾಮೃಗ ನೋಡ್ತಾ ಇದ್ದೀರಿ. ಈಗ ಒಂದು ಅನೇಕ ಹೊಸ ಓ ಟಿ ಟಿಗಳನ್ನು ನೋಡ್ತಾ ಇದ್ದೀರಿ ನೀವು, ಅಮೆಝಾನ್ ಪ್ರೈಮ್, ಇನ್ನೊಂದು ನೆಟ್ಫ್ಲಿಕ್ಸ್, ಆಮೇಲೆ ಹಾಟ್ ಸ್ಟಾರ್, ಡಿಸ್ನಿ ಹಾಟ್ ಸ್ಟಾರ್, ಝೀ ಫೈವ್, ಆಮೇಲೆ ವೂಟ್, ಈ ಥರದ್ದೆಲ್ಲ ನೋಡ್ತಾ ಇದ್ದೀರಿ. ಆ ಥರದ ಒಂದು ಒಂದು ಎಪಿಸೋಡ್ಗೆ ಇವತ್ತು 100,000 ರೂಪಾಯಿ ಸುಮಾರು ಖರ್ಚಾಗುತ್ತೆ ಒಂದು ಎಪಿಸೋಡ್ಗೆ. ನಾವು ಮಾಯಾಮೃಗ ಮಾಡಿದ್ದು ಸುಮಾರು 28,000, ಅದರಲ್ಲಿ ಎಲ್ಲನೂ ಸೇರಿಬಿಟ್ಟು ನಾವು 25,000 28,000 ಮುಂದಕ್ಕಾಯಿತು. ಅದರಲ್ಲೆಲ್ಲಾನು ಮಾಡಿದ್ವಿ. ಅದರಲ್ಲಿ ನಾವು ಅನೇಕ ಕೈ ಕಚ್ಕೊಂಡು ಅದನ್ನು ಲಾಸ್ ಮಾಡಿಕೊಂಡ್ವಿ ಫಸ್ಟು ಮಾಡಿದಾಗ. ಈಗ ಒಂದು ಕಾಲು ಲಕ್ಷ, 1.5 ಲಕ್ಷ, 3 ಲಕ್ಷ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಧಾರಾವಾಹಿಗಳು ಒಂದೊಂದು ಎಪಿಸೋಡ್ಗೆ. ತುಂಬ ಚೆನ್ನಾಗಿರೋದಕ್ಕೆ ಅವರು ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಅಲ್ಲೆಲ್ಲ ಗೋವಾದಲ್ಲಿ ಹೋಗ್ತಾರೆ, ಸಿಂಗಾಪುರ್ಗೆ ಹೋಗ್ತಾರೆ, ಅಲ್ಲೆಲ್ಲ ಮದುವೆಗಳು ಮಾಡ್ತಾರೆ. ಅದೊಂದೊಂದು ಎಪಿಸೋಡ್ 7 ಲಕ್ಷ, 8 ಲಕ್ಷ ಈ ಥರದ್ದೆಲ್ಲ ಆಗುತ್ತೆ. ನಾವು ಈ ಮಗಳ ಜಾನಕಿ ಮಾಡಿ ಮುಂದುವರಿಸಿ ಅಂತ ಹೇಳ್ತೀರಿ. ನಾವು ಧಾರಾವಾಹಿ ನೀವು ಯಾರಾದರೂ ಚಾನಲ್ ಇಟ್ಟಿದ್ರೆ, ಯಾರಾದರೂ ಇಟ್ಟಿದ್ರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಅಲ್ಲಿ ಮುಂದುವರಿಸೋದಕ್ಕೆ. ಆದರೆ ದುರದೃಷ್ಟವಶಾತ್ ಯಾರಿಗೂ ನಾವು ಅಷ್ಟು ಶಕ್ಯರಲ್ಲ, ನಾವೆಲ್ಲ ಚಾನಲ್ಗಳು ನಡೆಸೋಷ್ಟು. ಆದರೆ ಅದರ ಒಂದು ಉಪಯೋಗವನ್ನು ನಾವು ಮಾಡಿಕೊಂಡು, ಅಂದರೆ ಯೂಟ್ಯೂಬ್ನಲ್ಲಿ ಆ ಥರ ಒಂದು ಪೇಯ್ಡ್ ಚಾನಲ್, ಒಂದು ಓ ಟಿ ಟಿಗೆ ದುಡ್ಡು ಕೊಡ್ತಿರಲ್ಲ ಆ ಥರ ಸ್ವಲ್ಪ ದುಡ್ಡು ಕೊಟ್ಟರೆ, ನೀವು 2,000 ಯಾರನ್ನಾದರೂ ತಿಂಡಿಗೆ ಕರ್ಕೊಂಡು ಹೋಗ್ತಿರಲ್ಲ ಹೋಟ್ಲುಗಳಿಗೆ, ಅಷ್ಟು ದುಡ್ಡು ಕೊಟ್ಟರೆ ಸಾಕು ತಿಂಗಳಿಗೆ, ಅಷ್ಟು ದುಡ್ಡು ಕೊಟ್ಟರೆ ಎಷ್ಟು ಅನ್ನೋದನ್ನು ಕರೆಕ್ಟಾಗಿ ನಾನು ಹೇಳ್ತೀನಿ. ತುಂಬ ಕಡಿಮೆ ಇರುತ್ತೆ. 2,000 ಇಬ್ಬರನ್ನ ನೀವು 1 ತಿಂಡಿಗೆ ಕರ್ಕೊಂಡೋಗಿ, ಕಾಫಿಗೆ ಕರ್ಕೊಂಡೋಗಿ ಬಂದಷ್ಟೇ ನಾವು ಇಡೋದು. ಅಷ್ಟನ್ನು ಮಾಡಿದ್ರೆ ನಾವು ಈ ಜಾನಕಿಯ ಮುಂದಿನ ಕಥೆಯನ್ನು, ಮಗಳು ಜಾನಕಿಯ ಮುಂದಿನ ಕಥೆಯನ್ನು ನಿಮ್ಮ ಮುಂದೆ ತರಬೇಕು ಅಂತ ನಾವು ಇಷ್ಟಪಟ್ಟಿದ್ದೇವೆ. ಅಷ್ಟನ್ನು ನನಗೆ 10,000 ಸಬ್ಸ್ಕ್ರೈಬರ್ಸ್ ಬೇಕಾಗ್ತಾರೆ. ನೀವು ನಿಮ್ಮ ಸ್ನೇಹಿತರಿಗೆ ಹೇಳಬೇಕಾಗತ್ತೆ. ಇಷ್ಟು ಅಭಿಮಾನ ಇಟ್ಕೊಂಡವ್ರು ಮಗಳು ಜಾನಕಿಯ ಬಗ್ಗೆ, ಮಾಯಾಮೃಗದ ಬಗ್ಗೆ ನೀವೆಲ್ಲ ಇಷ್ಟು ಅಭಿಮಾನ ಇಟ್ಕೊಂಡವರು ಎಲ್ಲರಿಗೂ ಹೇಳಬೇಕಾಗತ್ತೆ. ನಿಮ್ಮ ಸ್ನೇಹಿತರನ್ನ ಆ ಥರ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬೇಕಾಗತ್ತೆ. 10,000 ಸಬ್ಸ್ಕ್ರೈಬರ್ಸ್ ಬಂದರೆ ಮಾಯಾಮೃಗ, ಮಾಯಾ ಮಾಡಿದ ಮರ್ಡರ್, ಈ ಥರದ ಇನ್ನೊಂದು ಅನೇಕ ನಿಮಗೆ ಕೋರ್ಟ್ ದೃಶ್ಯಗಳು ಇದಿರುವಂಥದ್ದು, ಭಾವನಾತ್ಮಕ ತ್ರಿವೇಣಿಯವರ ಕಥೆಗಳು, ಈ ಥರದ್ದು ಬೇರೆ ಬೇರೆ ತ್ರಿವೇಣಿಯವರ ಕಥೆಗಳು, ಬಸವರಾಜ ಕಟ್ಟಿಮನಿ, ಪುಟ್ಟಪ್ಪನವ್ರ ಕೃತಿಗಳು, ಈ ಥರ ಕನ್ನಡದ ಸಾಹಿತ್ಯ ಮತ್ತು ಆಧುನಿಕವಾಗಿ ಒಂದು ಸೀರಿಯಲ್ ಹೇಗಿರಬೇಕು, ಓ ಟಿ ಟಿ ಆಗಿ ಹೇಗಿರಬೇಕು, ಒಂದು ಕೊಲೆಯ ಕತೆ ಹೇಗಿರಬೇಕು, ಈ ಥರದ್ದನ್ನೆಲ್ಲ ನಿಧಾನಕ್ಕೆ ತಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯೂಟ್ಯೂಬ್ ಇತ್ತೀಚೆಗೆ ಅದನ್ನು ಅಲೋ ಮಾಡಿದ್ದೆ, ನಾವು ದುಡ್ಡು ತಗೊಂಡು ಈ ಥರದ್ದನ್ನು ಮಾಡಿ ಯಾರು ಸಬ್ಸ್ಕ್ರೈಬರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಅದು ಸಿಗುತ್ತೆ. ಹಾಗೆ ನನ್ನ ಹಳೆ ಧಾರಾವಾಹಿಗಳು ಕೂಡ ಅದರಲ್ಲಿ ಸಿಗುತ್ತೆ. ಇದನ್ನು ಪ್ರಾಸ್ತಾವಿಕವಾಗಿ ಮಾತ್ರ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಇದರ ರೂಪುರೇಷೆಗಳು, ಇದನ್ನು ಹೇಗೆ ಮಾಡ್ತೀವಿ, ಇದೆಲ್ಲದನ್ನು ನಾನು ಮುಂದೆ ತಮಗೆ ಹೇಳ್ತೇನೆ. ಈ ಹೊಸ ಸಾಹಸದಲ್ಲಿ ನನ್ನ ಸ್ನೇಹಿತ ಶೇಷಾದ್ರಿಯವರು ನನ್ನ ಜೊತೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕೆಂದರೆ ಈ ಮಾಯಾಮೃಗಕ್ಕೆ ಬೀಜವನ್ನು ಹಾಕಿದವರು ಶೇಷಾದ್ರಿಗಳೇ. ಮಾಯಾಮೃಗದ ಈ ಥರದ್ದು ಮಾಡೋಣ ಅಂತ ಹೇಳಿ ನನ್ನ ಜೊತೆಗೆ ಅವತ್ತು ಗಟ್ಟಿಯಾಗಿ ನಿಂತು ಕಥೆಗೆ ಎಲ್ಲ ಮಾಡಿದವರು ಶೇಷಾದ್ರಿಗಳೇ. ಹಾಗಾಗಿ ಅಂಥ ಹೊಸ ಸಾಹಸಗಳು ಮುಂದೆ ಹೋಗೋಣ. ಬರೀ ಬೇರೆಯವರೇ ಮಾತ್ರ ಅಲ್ಲ, ಬರೀ ದುಡ್ಡಿರೋರು ಮಾತ್ರ ಅಲ್ಲ, ಚಿಕ್ಕವರು ಕೂಡ, ಸಣ್ಣ ಪುಟ್ಟವರು ಕೂಡ ಆ ಥರದ ಒಂದು ಸ್ವಂತ ನಿಮ್ಮದೇ ಒಂದು ಓ ಟಿ ಟಿ ಅಂತ ಚಾನೆಲ್ನ ಸುಖಗಳನ್ನು, ನಿಮಗೆ ಬೇಕಾದ ನೆಮ್ಮದಿಯ ಧಾರಾವಾಹಿಗಳನ್ನು, ನಿಮಗೆ ಬೇಕಾದ ನೆಮ್ಮದಿಯ ಕಥೆಗಳನ್ನು ಆ ಥರದ್ದನ್ನು ತಿಂಗಳಿಗೊಂದು 20 ಎಪಿಸೋಡ್ ಆ ಮಗಳು ಜಾನಕಿ ನೀವು ಅದೆಷ್ಟೋ ಹೇಳ್ತೀನಿ, ಇಬ್ಬರು ತಿಂಡಿ ಇದು ಹೇಳಿದ್ನಲ್ಲ ಅಷ್ಟು ಕೊಟ್ಟರೆ ನಾವು 20 ಎಪಿಸೋಡ್ ಮಾಯಾಮೃಗ ಇದು ಮಗಳು ಜಾನಕಿಯ ಮುಂದಿನ ಕಥೆಯನ್ನು ಕೊಡ್ತೀವಿ. ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಬೇಕು, ತಾವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಬಲು ದೂರವೇ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ, ಬಲು ದೂರವೇ